ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅತಿ ಹೆಚ್ಚು ಆದಾಯ ಕೊಡುವ ಕೃಷಿಗಳಲ್ಲಿ ಈ ಅಡಿಕೆ ಕೃಷಿ ಒಂದು. ಈ ಅಡಿಕೆ ಕೃಷಿಯನ್ನು ಇಂದಿನ ದಿನಗಳಲ್ಲಿ ಕೇವಲ ಮಲೆನಾಡು, ಈ ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಸಾಗರ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾ ಇದ್ರು. ಈ ಇವತ್ತಿನ ದಿನಗಳಲ್ಲಿ ಈ ಅಡಿಕೆ ಕೃಷಿ ಅನ್ನೋದು ನಮ್ಮ ಮಲೆನಾಡು ಸೈಡ್ ಅಲ್ಲದೆ ಇದು ಬಯಲು ಪ್ರದೇಶಕ್ಕೂ ಸಹ ಕಾಲಿಟ್ಟಿರೋದ್ರಿಂದ ಈ ಅಡಿಕೆ ಕೃಷಿಯಲ್ಲಿ ಅತಿ ಹೆಚ್ಚು ಆದಾಯ ಪಡ್ಕೊಳ್ಬೋದು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಈ ಅಡಿಕೆ ಕೃಷಿಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಈ ಅಡಿಕೆ ಕೃಷಿಗೆ ನಾವು ಮೊದಲದಾಗಿ ನೋಡಬೇಕಾದ್ರೆ ನೀರಿನ ನಿರ್ವಹಣೆ ಮತ್ತು ಇದಕ್ಕೆ ನೀರು ಅತಿ ಹೆಚ್ಚಾಗಿ ಬೇಕಾಗಿರೋದ್ರಿಂದ ನಾವು ಎಷ್ಟು ರೀತಿಯ ನೀರು ಈ ಅಡಿಕೆ ಕೃಷಿಗೆ ಕೊಡಬೇಕು, ಎಷ್ಟು ನೀರು ಕೊಟ್ಟರೆ ಈ ಅಡಿಕೆ ಕೃಷಿಗೆ ಉತ್ತಮ, ಮತ್ತು ಅತಿ ಹೆಚ್ಚು ನೀರು ಕೊಟ್ಟರೆ ಏನೆಲ್ಲ ತೊಂದರೆಗಳಾಗುತ್ತೆ, ಹಾಗೆ ಈ ಅಡಿಕೆ ಕೃಷಿಯಲ್ಲಿ ಕೆಲವೊಬ್ಬರು ನೀರು ಕೊಡೋದನ್ನು ಹೆಚ್ಚು ಕಡಿಮೆ ಹೇಳ್ತಿರ್ತಾರೆ. ಅಂದರೆ ಒಂದು ತೋಟದಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ದಿನಕ್ಕೆ ಅವರು ಎರಡು ದಿನಕ್ಕೆ ನೀರು ಕೊಡ್ತಾ ಇರ್ತಾರೆ, ಇನ್ನೊಂದು ತೋಟದಲ್ಲಿ ಮೂರ್ನಾಲ್ಕು ದಿನಕ್ಕೆ ಒಂದ್ಸಲ ನೀರು ಕೊಡ್ತಾ ಇರ್ತಾರೆ, ಮತ್ತೊಂದು ತೋಟದಲ್ಲಿ ಐದಾರು ದಿನಕ್ಕೆ ಒಂದೊಂದ್ಸಲ ನೀರು ಕೊಡ್ತಾ ಇರ್ತಾರೆ. ಅದು ವೇರಿಯೇಷನ್ ಆಗಿರುತ್ತೆ, ಒಂದು ತೋಟಕ್ಕಿಂತ ಇನ್ನೊಂದು ತೋಟಕ್ಕೆ ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವೇರಿಯೇಷನ್ ಆಗಿದೆ. ಹಾಗಾಗಿ ನಾವು ಯಾವ ಎಷ್ಟು ಟೈಮ್ಗೆ ನಾವು ನೀರು ಕೊಡಬೇಕು, ಯಾವ ರೀತಿ ನೀರಿನ ನಿರ್ವಹಣೆ ಮಾಡಬೇಕು, ಅದರಲ್ಲೂ ಈ ಬಯಲು ಪ್ರದೇಶದಲ್ಲಿ ಏನು ಅಡಿಕೆ ಮಾಡಿದ್ರೆ ಅವರು ಸಹ ಈ ನೀರಿನ ನಿರ್ವಹಣೆಯ ಬಗ್ಗೆ ಒಂದು ಪ್ರಮುಖವಾಗಿ ಗಮನಹರಿಸಬೇಕಾಗುತ್ತೆ. ಏಕೆಂದರೆ ನಮ್ಮ ಬಯಲು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಬಿಸಿಲಿರೋದ್ರಿಂದ ನಾವು ಎಷ್ಟು ನೀರು ಕೊಡಬೇಕು, ಮತ್ತು ಯಾವ ಬಿಸಿಲಿನ ಸಮಯದಲ್ಲಿ ಅಂದರೆ ನಾವು ಬೇಸಿಗೆ ಟೈಮಲ್ಲಿ ಎಷ್ಟು ನೀರು ಕೊಡಬೇಕು, ಮಳೆಗಾಲದಲ್ಲಿ ಎಷ್ಟು ನೀರು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಇರಬೇಕಾಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನೀರಿನ ನಿರ್ವಹಣೆಯ ಬಗ್ಗೆ, ನಾವು ಯಾವ ರೀತಿ ನೀರು ಕೊಡೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ಬೋದು ಈ ಅಡಿಕೆ ಕೃಷಿಯ ನಾವು ಅತಿ ಹೆಚ್ಚು ಇಳುವರಿ ಪಡ್ಕೊಳ್ಬೇಕು, ಮತ್ತು ಈ ಅಡಿಕೆ ಕೃಷಿಗಳನ್ನು ನಾವು ಉತ್ತಮವಾದ ಒಂದು ಇಳುವರಿ ಪಡೆಯೋಕ್ಕೆ ಅಂದರೆ ನೀರಿನ ನಿರ್ವಹಣೆ ಒಂದು ಬಹುಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಏಕೆಂದರೆ ಈ ಬೆಳೆ ಏನಿದೆ, ಇದು ಈ ಅಡಿಕೆ ಕೃಷಿ ಏನಿದೆ, ಇದು ಗಿಡಗಳ ಬೆಳವಣಿಗೆಗೆ ಮತ್ತು ಇಳುವರಿ ಪಡ್ಕೊಳ್ಳೋಕ್ಕೆ ಈ ನೀರಿನ ನಿರ್ವಹಣೆ ಅನ್ನೋದು ಒಂದು ಬಹುಮುಖ್ಯ ಪಾತ್ರ ವಹಿಸುತ್ತೆ. ಯಾಕೆಂದರೆ ಇದಕ್ಕೆ ಅತಿ ಹೆಚ್ಚು ನೀರು ಕೊಡುವಂತಿಲ್ಲ, ಮತ್ತು ಅತ ಕಡಿಮೆ ನೀರನ್ನು ಸಹ ಕೊಡುವಂತಿಲ್ಲ. ಈ ಎರಡು ಕೊಟ್ಟರು ಪ್ರಾಬ್ಲಮ್ಮೇ, ಕಡಿಮೆ ನೀರು ಕೊಟ್ಟರು ಪ್ರಾಬ್ಲಮ್ ಆಗುತ್ತೆ, ಅತಿ ಹೆಚ್ಚಾಗಿ ನೀರು ಕೊಟ್ಟರು ಸಹ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ನೀರನ್ನು ಮೇಂಟೆನೆನ್ಸ್ ಮಾಡಿದಾಗ ಇದು ನಾವು ಉತ್ತಮವಾದ ಇಳುವರಿ ಪಡ್ಕೊಳ್ಬೋದು, ಮತ್ತು ಗಿಡಗಳ ಬೆಳವಣಿಗೆಯೂ ಸಹ ಚೆನ್ನಾಗಾಗುತ್ತೆ. ಹಾಗಾಗಿ ವೇರಿಯೇಷನ್ ಯಾಕಾಗುತ್ತೆ, ಇದು ಒಂದು ತೋಟದಲ್ಲಿ ಎರಡು ಮೂರು ದಿನಕ್ಕೆ ನೀರು ಕೊಟ್ಟರೆ ಇನ್ನೊಂದು ತೋಟದಲ್ಲಿ ನಾಲ್ಕೈದು ದಿನಕ್ಕೆ ಕೊಡ್ತಾರೆ, ಮತ್ತು ಇನ್ನೊಂದು ತೋಟದಲ್ಲಿ ಏಳು ಎಂಟು ದಿನ ಆದರೂ ಸಹ ನೀರು ಕೊಟ್ಟಿರಲ್ಲ ಅಂತ ಹೇಳ್ತಾರೆ. ಇದು ಯಾಕೆ ರೀಸನ್ ಏನಂದರೆ, ಇದು ಯಾಕೆ ವೇರಿಯೇಷನ್ ಈ ರೀತಿ ಆಗುತ್ತೆ ಅನ್ನೋದನ್ನು ಸಹ ಈಗ ಹೇಳ್ತೀನಿ. ಮೊದಲದಾಗಿ ಬಂದುಬಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಒಂದು ಎರಡು ಎಕರೆ ನಾನು ಬಯಲು ಪ್ರದೇಶದಲ್ಲಿರುವಂಥ ಅಡಿಕೆ ತೋಟಕ್ಕೆ ಬಂದಿದ್ದೀನಿ. ಇವು ಏನಿಲ್ಲಾಂದರೂ ಒಂದು ಎರಡು ವರ್ಷದ ಗಿಡಗಳಿದ್ದಾವೆ. ಇದು ಬಯಲು ಪ್ರದೇಶದಲ್ಲಿ ಬೆಳೆದಿರುವಂಥದ್ದು ನೀವು ನೋಡ್ತಾ ಇರ್ಬೋದು, ಇದನ್ನು ತೋರಿಸ್ತಾ ಇದ್ದೀನಿ ನಾನು. ಈಗ ನೀರಿನ ನಿರ್ವಹಣೆಗೆ ಅಂತ ಬಂದಾಗ ನಾವು ಮೊದಲದಾಗಿ ಬಂದುಬಿಟ್ಟು ನಾವು ಎಷ್ಟು ನೀರು ಕೊಡ್ತೀವಿ ಅನ್ನೋದಕ್ಕಿಂತ ಮುಂಚೆ ನಾವು ಕಡಿಮೆ ನೀರು ಕೊಟ್ಟರೆ ಏನಾಗುತ್ತೆ, ಮತ್ತು ಹೆಚ್ಚು ನೀರು ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊತ ಹೋಗೋಣ. ನೀವು ಏನಾರು ಕಡಿಮೆ ನೀರನ್ನು ಕೊಟ್ಟರೆ ನಿಮ್ಮ ಗಿಡದ ಬೆಳವಣಿಗೆ ಸರಿಯಾಗಲ್ಲ, ಒಂದು. ಇನ್ನೊಂದು, ನಿಮಗೆ ಈಗೇನಾರ ಅಡಿಕೆ ಫಸಲು ಬಿಡ್ತಾ ಇದ್ದಲ್ಲಿ ನಿಮಗೆ ಇಳುವರಿ ಕಡಿಮೆ ಆಗುತ್ತೆ. ಇವೆ ಎರಡು ಮೇನ್ ರೀಸನ್ ಆಗಿರ್ತವೆ. ಹಾಗೆ ನೀರು ಅತಿ ಹೆಚ್ಚಾಗಿ ಕೊಟ್ಟರೆ ಏನಾಗುತ್ತೆ ಅಂತ ಬಂದಾಗ ನೀವು ನೋಡ್ಬೋದು, ಈ ಕೊಳೆ ರೋಗ ಅನ್ನೋದು ಏನಾರ ಒಂದು ಸಲ ಅಟ್ಯಾಕ್ ಆಯ್ತಂದರೆ ಇದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಈ ಕೊಳೆ ರೋಗ ಬರುವಂಥದ್ದೇ ಅತಿ ಹೆಚ್ಚು ನೀರು ಭೂಮಿಗೆ ಬಿದ್ದಾಗ, ಮತ್ತು ನಾವು ಅತಿ ಹೆಚ್ಚು ಭೂಮಿಗೆ ನೀರನ್ನು ಕೊಟ್ಟಾಗ. ಈ ಅಡಿಕೆ ಬೆಳೆಗಾರರಲ್ಲಿ ಈ ಕೊಳೆ ರೋಗ ಅನ್ನೋದು ಸಹ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಹಾಗಾಗಿ ಅತಿ ಹೆಚ್ಚು ನೀರಾದರೂ ಸಹ ಈ ಕೊಳೆ ರೋಗ ಬಂದು ಗಿಡಗಳು ಹಾಳಾಗುವ ಚಾನ್ಸಸ್ ಇರುತ್ತೆ. ಮತ್ತು ಕಡಿಮೆ ನೀರನ್ನು ಏನಾದರೂ ನೀವು ನಿಮಗೆ ಅಡಿಕೆ ಗಿಡಗಳಿಗೆ ಕೊಟ್ಟರೆ, ಅಂದರೆ ಈ ಅಡಿಕೆ ಫಸಲು ಬಿಡುವ ಸಮಯದಲ್ಲಿ ಕಡಿಮೆ ಆಯ್ತಂದರೆ ನೀರು, ಆವಾಗ ಆ ಅರಳುಗಳು ಏನಿರ್ತವೆ ಅವು ಉದುರುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಆವಾಗ ನಿಮ್ಮ ಅಡಿಕೆ ಇಳುವರಿ ಏನಿದೆ ಅದು ಕಡಿಮೆ ಆಗುವಂಥದ್ದು. ಇದು ನೀರು ಕಡಿಮೆ ಆಗೋದ್ರಿಂದ ಮತ್ತು ಹೆಚ್ಚಾಗೋದ್ರಿಂದ ಆಗುವಂತಹ ಸಮಸ್ಯೆಗಳು. ಈಗ ನಾವು ಎಷ್ಟು ನೀರು ಕೊಡಬೇಕು ಅಂತ ನೋಡ್ತಾ ಹೋದಾಗ, ನೀವು ನಾಟಿ ಮಾಡಿದ ನಾಲ್ಕೈದು ವರ್ಷದಲ್ಲಿ, ಅಂದರೆ ನಾಲ್ಕೈದು ವರ್ಷ ಏನಿರ್ತೋ ಅದು ಆ ಗಿಡಗಳಿಗೆ ನೀವು 12-15 ಲೀಟರ್ ನೀರನ್ನು ನೀವು ನೀಡಬೇಕಾಗುತ್ತೆ. ಹಾಗೆ ಈಗೇನಾರು 5 ವರ್ಷದ ಮೇಲೆ ಫಸಲು ಬಿಡುವಂತಹ ಗಿಡಗಳೇನಿರ್ತವೋ ಆ ಗಿಡಗಳಿಗೆ ನೀವು 16-20 ಲೀಟರ್ ನೀರನ್ನು ನೀವು ಆ ಗಿಡಗಳಿಗೆ ಕೊಡಬೇಕಾಗುತ್ತೆ. ಅಂದರೆ ಈ ನೀರಿನ ನಿರ್ವಹಣೆ ಏನಿದೆ ಇದು ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗುತ್ತೆ. ಅಂದರೆ ಎಲ್ಲ ಸಮಯದಲ್ಲೂ ಇದೇ ರೀತಿ ಇರಲ್ಲ, ಇದು ನೀವು ಡಿಪೆಂಡೆಂಟ್ ನಿಮ್ಮ ಏರಿಯಾ ಮತ್ತು ನಿಮ್ಮ ಏರಿಯಾಕ್ಕೆ ಯಾವ ರೀತಿ ಮಳೆ ಆಗುತ್ತೆ, ಎಷ್ಟು ಬಿಸಿಲು ಬೀಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ನಿಮ್ಮ ಹೊಲದ ತೇವಾಂಶ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಈಗ ಪ್ರತಿದಿನ ನೀರು ಕೊಡುವಂತಹ ಅವಶ್ಯಕತೆ ಇರಲ್ಲ. ಈಗ
ಸಾಮಾನ್ಯವಾಗಿ ಏನು ಅನ್ಕೊಂಡ್ಬಿಟ್ಟಿರ್ತಾರೆ, ಅಡಿಕೆಗೆ ಅತಿ ಹೆಚ್ಚು ನೀರು ಬೇಕು, ನೀರಿದ್ದರೆ ಮಾತ್ರ ಇದನ್ನು ಮಾಡೋಕ್ಕಾಗೋದು ಅಂತಂದಿರುವಂಥ ರೈತರು ಏನು ಅನ್ಕೊಂಡಿರ್ತಾರೆ, ಅತಿ ಹೆಚ್ಚಾಗಿ ನೀರು ಕೊಡ್ತಾ ಇರ್ತಾರೆ. ಅದು ತಪ್ಪು. ಈ ಅಡಿಕೆ ಗಿಡಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಬೇಕು. ಅಂದರೆ ಈಗ ಒಂದು ಈಗ ನಾವು ಊಟ ಮಾಡ್ತಿದ್ದೀವಿ ಅಂದರೆ ನಮಗೆ ಹೊಟ್ಟೆ ಎಲ್ಲಿ ಮಠ ಹಸ್ತಿರುತ್ತೋ ಅಲ್ಲಿ ಮಠ ಊಟ ಮಾಡ್ತೀವಿ, ಅಲ್ಲಿ ಮಠ ಊಟ ಮಾಡ್ತೀವಿ. ನಮ್ಮದು ಹೊಟ್ಟೆ ತುಂಬಿದ ಮೇಲೆ ನಾವು ಊಟ ಮಾಡೋಕೆ ಹೋಗಲ್ಲ, ಏಕೆಂದರೆ ಅದು ಗೊತ್ತಿರುತ್ತೆ ನಮಗೆ ಹೊಟ್ಟೆ ತುಂಬಿದೆ, ಇದ್ರ ಮೇಲೆ ನಮಗೆ ಊಟ ಮಾಡೋಕ್ಕಾಗಲ್ಲ ಅಂತ. ಹಾಗೆಯೇ ನೀವು ಭೂಮಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರನ್ನು ಮಾತ್ರ ಕೊಡಬೇಕು. ಅತಿ ಹೆಚ್ಚು ನೀರು ಕೊಟ್ಟರೆ ಅದು ಪರಿಣಾಮ ಬೀರೇ ಬೀರುತ್ತೆ. ಈಗ ನಾವು ಅತಿ ಹೆಚ್ಚಾಗಿ ಹೊಟ್ಟೆ ತುಂಬಿದ ಮೇಲೂ ಸಹ ಊಟ ಮಾಡಿದ್ರೆ ಆಮೇಲೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ, ಆಮೇಲೆ ಸಮಸ್ಯೆಗಳನ್ನು ನಾವೇ ಅನುಭವಿಸ್ತೀವಿ. ಹಾಗೆ ಈ ಅಡಿಕೆ ಕೃಷಿನೂ ಒಂದು ಎಷ್ಟು ನೀರು ಬೇಕೋ ಅಷ್ಟು ನೀರು ಕೊಟ್ಟಾಗ ಮಾತ್ರ ಅವು ಬದುಕುವಂಥದ್ದು. ಅತಿ ಹೆಚ್ಚು ನೀರು ಆಯ್ತಂದರೆ ಇವು ಗಿಡಗಳು ಸಾಯುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಅಡಿಕೆ ಕೃಷಿಗೆ ಅತಿ ಹೆಚ್ಚಿನ ನೀರು ಬೇಕು ಅಂದ್ಕೊಂಡಿರೋದು ಮೊದಲದಾಗಿ ತಪ್ಪಾಗಿರುತ್ತೆ. ಏಕೆಂದರೆ ಮಿನಿಮಮ್ ನೀರು ಬೇಕೋ ಆ ಮಿನಿಮಮ್ ನೀರಿನಿಂದನೂ ಸಹ ಈ ಅಡಿಕೆ ಕೃಷಿಯನ್ನು ಮೇಂಟೈನ್ ಮಾಡ್ಬೋದು. ಹಾಗೆ ಇನ್ನು ಕಾಲಕ್ಕೆ ತಕ್ಕಂತ ಬಂದರೆ ಈ ಮಳೆಗಾಲದಲ್ಲಿ ನೀವು ನೀರಿನ ಕೊಡುವ ಅವಶ್ಯಕತೆ ಇರಲ್ಲ. ಈ ಚಿಕ್ಕಮಗಳೂರು ಆ ಭಾಗದ ಸೈಡೆಲ್ಲ ಆ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗೋದ್ರಿಂದ ಅವರು ನೀರನ್ನು ಕೊಡೋದೇ ಇಲ್ಲ. ಅಂದರೆ 10 ದಿನಕ್ಕೋ 15 ದಿನಕ್ಕೋ ಯಾವಾಗ ಮಳೆ ಆಗಲಿಲ್ಲ ಅಂದರೆ ಮಾತ್ರ ನೀರು ಕೊಡ್ತಾ ಇರ್ತಾರೆ. ಹಾಗಾಗಿ ಅವರು ಅದನ್ನು ತೆಗೆದೇ ಬಿಡ್ತಾರೆ. ಡ್ರಿಪ್ ಏನು ಹಾಕಿರ್ತಾರೋ ಆ ಮಳೆಗಾಲದ ಟೈಮಲ್ಲಿ ಅವರು ತೆಗೆದೇ ಬಿಡ್ತಾರೆ, ಅದನ್ನೇ ಕಟ್ಟಿ ಮೇಲೆ ಹಾಕ್ತಾರೆ. ಈ ರೀತಿ ಮಳೆಗಾಲದ ಟೈಮಲ್ಲಿ ಇದಕ್ಕೆ ನೀರು ಕೊಡುವ ಅವಶ್ಯಕತೆ ಇರಲ್ಲ. ನೀವು ನಿಮ್ಮ ಏರಿಯಾದಲ್ಲಿ ಎಷ್ಟು ಮಳೆ ಆಗಿರುತ್ತೆ ನೋಡಿಕೊಂಡು ಅದ್ರ ಮೇಲೆ ನೀವು ನೀರನ್ನು ಕೊಡಬೇಕಾಗಿರುತ್ತೆ. ಮಳೆಗಾಲದ ಸಮಯ ಜೂನ್ ಜುಲೈ ಇಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನೀವು ನೀರನ್ನು ಅತಿ ಹೆಚ್ಚು ಕೊಡುವಂತಹ ಅವಶ್ಯಕತೆ ಇರಲ್ಲ. ಯಾಕೆಂದರೆ ನಿಮಗೆ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಆಯ್ತಂದರೆ ಇದಕ್ಕೆ ನೀವು ನೀರು ಕೊಡುವಂತಿಲ್ಲ. ನಿಮಗೇನಾರು ಅಕಸ್ಮಾತ್ ಈ ಬಯಲು ಪ್ರದೇಶದಲ್ಲಿ ಏನು ಅಡಿಕೆ ಮಾಡೋರಿದ್ರೆ ನಿಮಗೆ ಏನಾರು ಅಕಸ್ಮಾತ್ ಮಳೆ ಕಡಿಮೆ ಇರುತ್ತೆ, ಆ ಮಳೆ ಕಡಿಮೆ ಆದ ಅನಿಸಿದಾಗ ನೀವು ನಿಮ್ಮ ಅಡಿಕೆ ಗಿಡಗಳಿಗೆ ನೀರನ್ನು ಕೊಟ್ಟು ನೀವು ನಿಮ್ಮ ಗಿಡಗಳನ್ನು ಕಾಪಾಡ್ಕೊಳ್ಬೋದು. ಇನ್ನು ಈ ಬೇಸಿಗೆ ಅಂತ ಬಂದಾಗ ನಾವು ನೀರಿನ ನಿರ್ವಹಣೆಯನ್ನು ಮಾಡಲೇಬೇಕಾಗುತ್ತೆ. ಏಕೆಂದರೆ ಬೇಸಿಗೆ ಟೈಮಲ್ಲಿ ಮಳೆ ಆಗೋದಿಲ್ಲ, ಹಾಗಾಗಿ ನಾವು ನೀರನ್ನು ಗಿಡಗಳಿಗೆ ಕೊಡಲೇಬೇಕಾಗಿರುತ್ತೆ. ಈ ಗಿಡಗಳಿಗೆ ನಾವು ಯಾವ ರೀತಿ ನೀರನ್ನು ಕೊಡಬೇಕು ಅಂದರೆ, ನಾವು ಈಗ ಕೆಲವೊಂದು ತೋಟಗಳನ್ನು ನೋಡ್ತಾ ಇರ್ಬೋದು, ನೀವು ವೀಕ್ಷಣೆ ಮಾಡಿ ನೋಡಿ. ಬೇಕಾದ್ರೆ ಒಂದೊಂದು ತೋಟದಲ್ಲಿ 2 ದಿನಕ್ಕೆ ಒಂದು ಸಲ ನೀರು ಕೊಟ್ಟರೆ ಇನ್ನೊಂದು ತೋಟದಲ್ಲಿ 4-5 ದಿನಕ್ಕೆ ಒಂದು ಸಲ ನೀರು ಕೊಡ್ತಾ ಇರ್ತಾರೆ. ಮತ್ತು ಇನ್ನೊಂದು ತೋಟದಲ್ಲಿ ನೋಡಿದಾಗ ನೀವು ಅವರು ವಾರ ಅಥವಾ 7-8 ದಿನಕ್ಕೆ ಒಂದು ಸಲ ನೀರು ಕೊಡ್ತಾ ಇರ್ತಾರೆ. ಈ ರೀತಿ ಯಾಕಿದು ಡಿಫ್ರೆನ್ಸ್ ಆಗುತ್ತೆ, ಈ ರೀತಿ ಡಿಫ್ರೆನ್ಸ್ ಆಗೋದ್ರಿಂದ ಕೆಲವೊಂದು ರೈತರಿಗೆ ಗೊಂದಲ ಇರುತ್ತೆ. ಅಂದರೆ ನಾವು ಯಾವ ರೀತಿ ಎಷ್ಟು ನೀರು ಕೊಡಬೇಕು ಅನ್ನೋದು ಒಂದು ಗೊಂದಲ ಇರುತ್ತೆ. ನೀವು ಇಲ್ಲಿ ಪ್ರಮುಖವಾಗಿದ್ರಾಗ ತಿಳ್ಕೋಬೇಕಾಗಿರೋದೇನೆಂದರೆ ಈ ನೀರಿನಲ್ಲಿ ಯಾಕೆ ಇದು ಡಿಫ್ರೆನ್ಸ್ ಆಗುತ್ತೆ ಅಂದರೆ ಅವರು ಅವರ ಹೊಲದ ತೇವಾಂಶದ ಆಧಾರದ ಮೇಲೆ ಅವರು ಹೇಳಿರ್ತಾರೆ. ಯಾವುದೇ ಒಬ್ಬ ರೈತ ಆ ನೀರಿನ ನಿರ್ವಹಣೆಯ ಬಗ್ಗೆ ಆ ರೀತಿ ಹೇಳ್ತಿದ್ದಾರೆ ಅಂದರೆ ಅವರ ತೇವಾಂಶ ಅವರ ಭೂಮಿ ಏನಿದೆ ಅದು ತೇವವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯ ಮೇಲೆ ಅವರು ಆ ರೀತಿ ಹೇಳ್ತಾರೆ. ನೀವು ನಿಮ್ಮ ಹೊಲದಲ್ಲಿ ಯಾವ ರೀತಿ ಈ ತೇವಾಂಶ ಇರುತ್ತೆ ಅನ್ನೋದ್ರ ಮೇಲೆ ಇದು ನೀವು ಎಷ್ಟು ದಿನಕ್ಕೆ ನೀರು ಕೊಡಬೇಕು ಅನ್ನೋದನ್ನು ಡಿಪೆಂಡ್ ಮಾಡಬೇಕು. ಈಗ ನೀವು ಇವತ್ತೇನಾದ್ರೂ ನೀರು ಕೊಟ್ಟಿದ್ದರೆ ನಿಮಗೆ ಆ ಮೇಲ್ಮಣ್ಣೆ ಏನಿದೆ, ನೀವು ನೀರು ಕೊಟ್ಟಂತಹ ಮೇಲ್ಮಣ್ಣೆ ಏನಿದೆ ಅದು ಸಂಪೂರ್ಣವಾಗಿ ಆರಿರಬೇಕು. ಅಂದರೆ ಹಸಿ ಇರಬಾರ್ದು. ಹಸಿ ಇದ್ದ ಟೈಮಲ್ಲಿ ನೀವೇನಾದ್ರು ನೀರು ಕೊಟ್ಟರೆ ಮತ್ತೆ ಅತಿ ಹೆಚ್ಚಾಗಿ ನೀರು ಅಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ನಿಮಗೆ ಈ ರೀತಿ, ನಿಮಗೆ ಈಗ ನೀವು ಇವತ್ತು ನೀರು ಕೊಟ್ಟಿದ್ದೀರಿ ಅಂದರೆ ಇದು ಸಂಪೂರ್ಣವಾಗಿ ಈ ರೀತಿ ಇಲ್ಲಿ ನೋಡಿ, ಇವ್ರು ನೀರು ಕೊಟ್ಟಿದ್ದರೆ ಅದರ ಒಳಗಡೆ ಹಸಿ ಇದೆ ನೋಡಿ, ನಿಮ್ಗೆ ತೋರಿಸ್ತಾ ಇರ್ಬೋದು ಸ್ವಲ್ಪ ಹಸಿ ಇದೆ, ಇದು ಮೇಲ್ಗಡೆ ಒಣಗಿದೆ. ಈ ರೀತಿ ಇನ್ನೂ 1-2 ದಿನ ಬಿಟ್ಟು ಇದಕ್ಕೆ ನೀರು ಕೊಟ್ಟರೆ ನಡೆಯುತ್ತೆ. ಯಾಕೆಂದರೆ ಒಳಗಡೆ ಹಸಿ ಇದೆ, ಇನ್ನೂ ನಡೆಯುತ್ತೆ. ಮೇಲೆ ಮಣ್ಣು ಈ ರೀತಿ ಒಣಗಿರಬೇಕು, ಇದನ್ನು ಹಸಿ ಇದೆ ಸ್ವಲ್ಪ. ಈ ರೀತಿ ನಿಮಗೆ ಬುಳುಬುಳು ಅಂತ ಅನಿಸಿ ಈ ರೀತಿ ಒಣಗಿದ್ದಾದ ಮೇಲೆ ನೀವು ನೀರನ್ನು ನೀವು ಕೊಡಬೇಕಾಗಿರುತ್ತೆ. ಅದು 3 ದಿನ ಆಗಲಿ, 4 ದಿನ ಆಗಲಿ, 1 ವಾರ ಆಗಲಿ, ಬೇಕಾದ್ರೆ ನೀವು ಏನೋ ಅದಕ್ಕೆ ಏನೋ ತೊಂದರೆ ಪಟ್ಕೊಳ್ಬೇಡಿ. ಯಾಕೆಂದರೆ ಈ ರೀತಿ ನಿಮಗೆ ಒಣಗಿದ ಮೇಲೆ ನೀವು ನೀರು ಕೊಟ್ಟರೆ ಈ ಗಿಡಗಳಿಗೆ ಏನಾಗೋದಿಲ್ಲ. ಇಲ್ಲ ನಾನು 2 ದಿನ ಆಯಿತು 3 ದಿನ ಆಯಿತು ಅಡಿಕೆ ಗಿಡಗಳಿಗೆ ನೀರೇ ಬಿಟ್ಟಿಲ್ಲ ಅಂತ ನೀವೇನಾರು ಅತಿ ಹೆಚ್ಚು ನೀರು ಕೊಡ್ತಾ ಹೋದರೆ ಅದು ನಿಮಗೆ ಪರಿಣಾಮವಾಗಿ ಬೀರುವಂಥದ್ದು. ಹಾಗಾಗಿ ನೀರು ಕೊಡೋದು ಸಹ ಒಂದು ಇದಂತ ಹೇಳ್ಬೋದು. ಇಲ್ಲೋಡಿ ಈ ರೀತಿ, ಇಲ್ಲೋಡಿ ಮೇಲೆ ಒಣಗಿದೆ ಅಂತ ಕಾಣುತ್ತೆ ಮಣ್ಣು, ಇಲ್ಲೋಡಿ ಬೇಕಾರೆ ಇವಾಗ ಒಳಗಡೆ ಹಸಿ ಇದೆ, ಈ ರೀತಿ ಇನ್ನೂ ಹಸಿ ಇರುತ್ತೆ. ಹಾಗಾಗಿ ನೀವು ಮೇಲ್ಗಡೆ ನಿಮ್ಮ ಮಣ್ಣನ್ನು ನೋಡಿ, ಎಷ್ಟು ದಿನಕ್ಕೆ ನೀವು ನೀರು ಕೊಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ಮೇಲ್ಗಡೆ ಏನು ಮಣ್ಣಿರುತ್ತೋ ಅದು ಸಂಪೂರ್ಣವಾಗಿ ಒಣಗಿರಬೇಕು. ಒಣಗಿದಾದ ಮೇಲೆ ನೀವು ನೀರು ಕೊಟ್ಟರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಅದು ನಿಮಗೆ ಪರವಾಗಿಲ್ಲ. ಅದು 1 ವಾರ ಆಗಲಿ ಅಥವಾ 15 ದಿನ ಒಂದು ಸಲ ಆಗಲಿ ನಿಮಗೆ ಪರವಾಗಿಲ್ಲ, ಅದು ನಿಮಗೆ ಸಂಪೂರ್ಣವಾಗಿ ಮೇಲ್ಮಣ್ಣು ಆರಿರಬೇಕು. ಅದಾದ ನಂತರನೇ ನೀವು ನೀರನ್ನು ಕೊಡಬೇಕು. ಇನ್ನು ಒಂದು ತೋಟದಲ್ಲಿ 4-5 ದಿನಕ್ಕೆ ಅವರು ನೀರು ಕೊಡ್ತಾ ಇರ್ತಾರೆ, ಅವ್ರದ್ದು ಏನಪ್ಪ ರೀಸನ್ ಅಂತ ಬಂದಾಗ ಎಲ್ಲಿ ಅಲ್ಲಿ ಏನು ಬಿಸಿಲು ಬೀಳೋದೇ ಇಲ್ವಾ, ಏನು ಮಣ್ಣು ಹರೋದೇ ಇಲ್ವಾ ಅಂತಲ್ಲ, ಅಲ್ಲಿ ಅವರು ಮಲ್ಚಿಂಗ್ ಮಾಡಿರ್ತಾರೆ. ಅಂದರೆ ಆ ರೈತರು ಏನಿದ್ರೆ ಅವರು ಅನೇಕ ರೀತಿಯ ಗೊಬ್ಬರಗಳನ್ನು ಬಳಸಿ ಅಥವಾ ಈ ಏನು ಸಗಣಿ ಗೊಬ್ಬರ ಇರ್ಬೋದು
ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಎರೆಹುಳ ಗೊಬ್ಬರ ಇರ್ಬೋದು, ಅವುಗಳನ್ನು ಬೆಳೆಸಿ ಅವರು ಅಲ್ಲಿ ಮಲ್ಚಿಂಗ್ ಮಾಡಿರ್ತಾರೆ. ಅಂದರೆ ಆ ತೇವಾಂಶ ಆರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಲ್ಚಿಂಗ್ ಮಾಡಿರ್ತಾರೆ. ಹಾಗಾಗಿ ಅಲ್ಲಿರುವ ತೇವಾಂಶ ಆರಿರಲ್ಲ. ಹಾಗಾಗಿ ಅವರು ಒಂದು ವಾರ ಬಿಟ್ಟು 8-10 ದಿನ ಬಿಟ್ಟು ನೀರು ಕೊಡ್ತಾ ಇರ್ತಾರೆ. ಅವ್ರು ಯಾಕೆಂದರೆ ಈ ರೀತಿ ಈ ಅಡಿಕೆ ಕೃಷಿಗೆ ಮಲ್ಚಿಂಗ್ ಮಾಡೋದ್ರಿಂದ ನೀವು ಕಡಿಮೆ ನೀರಿದ್ದರೂ ಸಹ ಈ ಅಡಿಕೆ ಕೃಷಿಯನ್ನು ನೀವು ಉತ್ತಮವಾಗಿ ಮೇಂಟೆನೆನ್ಸ್ ಮಾಡ್ಬೋದು. ಹಾಗಾಗಿ ಈ ನೀರಿನ ನಿರ್ವಹಣೆ ಅನ್ನೋದು ಒಂದು ತುಂಬ ಮುಖ್ಯ ಆಗುತ್ತೆ. ನಮ್ಮ ಅಡಿಕೆ ಬುಡದ ಮಣ್ಣೇನಿರುತ್ತೋ, ಈ ಅಡಿಕೆ ಬುಡದ ಮಣ್ಣೇನಿರುತ್ತೋ ಅದು ಆರದ ರೀತಿಯಲ್ಲಿ ಅವರು ಮಲ್ಚಿಂಗ್ ಮಾಡಿರ್ತಾರೆ. ಅಂದರೆ ಈಗ ಸಗಣಿ ಗೊಬ್ಬರ ಆಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಈ ರೀತಿಯ ಫಲವತ್ತಾದಂತಹ ಗೊಬ್ಬರಗಳನ್ನು ಬಳಸಿ ಅವರು ಮಲ್ಚಿಂಗ್ ಮಾಡಿರೋದ್ರಿಂದ ಅಲ್ಲಿರುವಂತಹ ತೇವಾಂಶ ಯಾವುದೇ ರೀತಿಯ ಆರೋದಿಲ್ಲ. ಅಂದರೆ ಅವರು 8-10 ದಿನ ಬಿಟ್ಟರೂ ಸಹ ಅಲ್ಲಿ ತೇವಾಂಶ ಇರುತ್ತೆ ಮತ್ತು ಹಸಿ ಇರುತ್ತೆ. ಅಂತಹ ತೋಟದಲ್ಲಿ ಏನಿರ್ತಾರೆ ಅವರು ನಿಮಗೆ 2 ದಿನಕ್ಕೆ 1 ವಾರಕ್ಕೆ ಒಂದು ಸಲ ಅವರು ನೀರನ್ನು ನೀಡ್ತಾ ಇರ್ತಾರೆ. ಹಾಗಾಗಿ ಅವರು ನೀರನ್ನು ಅತಿ ಹೆಚ್ಚಾಗಿ ನೀಡಬೇಡ್ರಿ ಅಂತ ನಿಮಗೆ ಸಜೆಷನ್ ಈ ಅಡಿಕೆ ಕೃಷಿ ಮಾಡೋರು ಈ ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ಈ ನೀರಿನ ನಿರ್ವಹಣೆ ಸಹ ಮಾಡ್ಬೋದು. ಅಂದರೆ ಈ ಮಲ್ಚಿಂಗ್ ಮಾಡುವುದರ ಮೂಲಕ ನೀವು ಒಂದು ಉತ್ತಮವಾದಂತಹ ನೀರಿನ ನಿರ್ವಹಣೆ ಸಹ ಈ ಕೃಷಿಯಲ್ಲಿ ಮಾಡ್ಬೋದಾಗಿರುತ್ತೆ. ಹೀಗಾಗಿ ನೀವು ನೀರಿನ ನಿರ್ವಹಣೆ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಈ ಅಡಿಕೆ ಇಳುವರಿ ಕೊಡುತ್ತೆ ಮತ್ತು ನಿಮ್ಮ ಅಡಿಕೆ ಗಿಡಗಳ ಬೆಳವಣಿಗೆಗೆ ಸಹಾಯವಾಗಿರುತ್ತೆ. ಏನು ಬೇಸಿಗೆ ಸ್ಟಾರ್ಟ್ ಆಯಿತು, ಈ ಬೇಸಿಗೆಯಲ್ಲಿ ಅತಿ ಹೆಚ್ಚು ನೀರು ಬೇಕಾಗಿರೋದ್ರಿಂದ ನಿಮ್ಮ ಗಿಡಗಳಿಗೆ ನೀವು ನಿಮ್ಮ ಗಿಡ ಎಷ್ಟು ನೀರನ್ನು ಬಯಸುತ್ತೆ ನೋಡಿಕೊಂಡು ನೀವು ನಿಮಗೆ ನೀರನ್ನು ಕೊಡಿ. ಹಸಿ ಇದ್ದಾಗ ನೀವು ನೀರನ್ನು ಕೊಡಬೇಡಿ. ಈ ಮಳೆಗಾಲದ ಟೈಮಲ್ಲಿ ನೀವು ಬಸಿಗಲುವೆಗಳನ್ನು ಮಾಡಿ ಅತಿ ಹೆಚ್ಚು ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳಿ. ಏಕೆಂದರೆ ಈ ಮಳೆಗಾಲದ ಟೈಮಲ್ಲಿ ಒಂದೊಂದು ಸಲ ಅತಿ ಹೆಚ್ಚಾಗಿ ಮಳೆ ಆಗಿರುತ್ತೆ. ಈ ಪ್ರಕೃತಿ ಏನಿದೆ ಇದು ವಿಕೋಪಕ್ಕೆ ತಿರುಗಿ ಅತಿ ಹೆಚ್ಚು ಮಳೆ ಆಗಿಬಿಡುತ್ತೆ. ಆ ಟೈಮಲ್ಲಿ ಏನಾರೋ ಹೊಲದಲ್ಲಿ ನಿಮಗೆ ನೀರು ನಿಂತರೆ ಈ ಕೊಳೆ ರೋಗ ಬರುವಂಥ ಚಾನ್ಸಸ್ ಆಗಿರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ನೀವು ಹುಷಾರಾಗಿರ್ಬೇಕು. ಅಕಸ್ಮಾತ್ ನಿಮ್ಮ ಹೊಲದಲ್ಲಿ ಏನಾರ ನೀರು ನಿಲ್ಲುವಂತಹ ಸಂಭವ ಇದ್ದಲ್ಲಿ ನೀವು ಬಸಿಗಾಲುವೆಗಳನ್ನು ಮಾಡಿ ನಿಮ್ಮ ತೋಟದಲ್ಲಿ ಏನು ನಿಂದಿರುತ್ತೋ ನೀರು ಆ ನೀರನ್ನು ನೀವು ಹೊರಗಡೆ ಹೋಗುವ ರೀತಿಯಲ್ಲಿ ನೀವು ವ್ಯವಸ್ಥೆ ಮಾಡಬೇಕಾಗುತ್ತೆ. ಇಲ್ಲ ಅದಲ್ಲಿ ನಿಮಗೆ ನಾನು ಆಗಲೇ ಹೇಳಿದಾಗೆ ಈ ಕೊಳೆ ರೋಗ ಬಂತಂದರೆ ಇದನ್ನು ಮತ್ತೆ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ಕೊಳೆ ರೋಗ ಹರಡ್ತಾ ಇರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಯಾವುದೇ ರೀತಿಯ ತೋಟದಲ್ಲಿ ನೀರು ನಿಲ್ಲುವಂತಹ ಪ್ರದೇಶಕ್ಕೆ ಈ ಅಡಿಕೆ ಕೃಷಿ ಮಾಡುವುದು ಸೂಕ್ತ ಅಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಅಡಿಕೆ ಕೃಷಿಗೆ ಅತಿ ಹೆಚ್ಚು ನೀರು ನಿಲ್ಲುವಂತಹ ಕೃಷಿ ಭೂಮಿ ಆಗಿ ಬರಲ್ಲ. ಹಾಗಾಗಿ ನೀರು ನಿಲ್ಲುವಂಥ ಪ್ರದೇಶವನ್ನು ಹೊರತುಪಡಿಸಿ ಬೇರೆ ಪ್ರದೇಶದಲ್ಲಿ ನೀವು ಅಡಿಕೆ ಕೃಷಿಯನ್ನು ಮಾಡಿ, ಇಲ್ಲ ಅಕಸ್ಮಾತ್ ನೀರು ನಿಲ್ಲುತ್ತೆ ಅಂದರೆ ಆ ನೀರನ್ನು ನೀವು ಹೊರಗಾಕುವಂತಹ ವ್ಯವಸ್ಥೆ ಇರಬೇಕು. ಬಸಿಗಾಲುವೆಗಳ ಮೂಲಕ ಆಯಿತು ಅಥವಾ ನೀವು ಯಾವುದ್ರ ಮೂಲಕ ಆಗ್ತಿರೋ ಗೊತ್ತಿಲ್ಲ, ಒಟ್ಟು ಹೊಲದಲ್ಲಿ ನಿಮಗೆ ಆ ಗಿಡಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಇರಬೇಕು. ಉಳಿದ ನೀರು ಆ ಗಿಡದಿಂದ ಭೂಮಿಯಿಂದ ಅಥವಾ ಆ ತೋಟದಿಂದ ಹೊರಗಡೆ ಹೋಗುವಂತಹ ವ್ಯವಸ್ಥೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಮಳೆಗಾಲದಲ್ಲಿ ಬಸಿಗಾಲುವೆಗಳನ್ನು ಮಾಡುವುದು ಈ ಅಡಿಕೆ ತೋಟದಲ್ಲಿ ತುಂಬ ಅಗತ್ಯ ಅಂತಲೇ ಹೇಳ್ಬೋದು. ಈ ಬಸಿಗಲುವೆಗಳನ್ನು ಯಾಕೆ ಮಾಡ್ತಾರೆ ಅಂದರೆ 2 ರೀಸನ್ನಿಂದ ಮಾಡ್ತಾರೆ. ಒಂದು, ನಮ್ಮ ಬೇರುಗಳಿಗೆ ಗಾಳಿ ಆಡುವಂತಹ ಅಥವಾ ಆಹಾರವನ್ನು ಸರಬರಾಜು ಮಾಡೋಕ್ಕೆ ಗಾಳಿ ಬೇಕಾಗಿರುತ್ತೆ. ಹಾಗಾಗಿ ಬಸಿಗಲುವೆಗಳನ್ನು ಮಾಡುವುದರ ಮೂಲಕ ನಮ್ಮ ಬೇರುಗಳಿಗೆ ಗಾಳಿ ಆಡೋಕ್ಕೆ ಒಂದು ಅನುಕೂಲ ಆದರೆ, ಇನ್ನೊಂದು ಮಳೆಗಾಲದಲ್ಲಿ ನಮ್ಮ ಅತಿ ಹೆಚ್ಚಾದಂಥ ನೀರನ್ನು ಹೊರಗಡೆ ಹಾಕೋಕ್ಕೆ ಇದು ಎರಡನೇದಾಗಿರುತ್ತೆ. ಇವೆರಡರ ಮೂಲಕ ನೀವು ಈ ಬಸಿಗಲುವೆ ಮಾಡೋದ್ರಿಂದ ಯೂಸ್ ಇದೆ. ಬಯಲು ಪ್ರದೇಶದಲ್ಲಿ ಈ ಬಸಿಗಾಲುವೆ ಮಾಡುವಂತಹ ಅವಶ್ಯಕತೆ ಕಡಿಮೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮಗೆ ಮಳೆ ಆಗೋದು ಅಷ್ಟಕ್ಕಷ್ಟೇ, ನಿಮಗೆ ಗೊತ್ತಿರುತ್ತೆ ನಮ್ಮ ಬಯಲು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗಲ್ಲ. ಹಿಂದಿನ ವರ್ಷ ಅತಿ ಹೆಚ್ಚಾಗಿ ಮಳೆ ಆಯಿತು, ಆದರೆ ನಮ್ಮ ಹೊಲಗಳು ಯಾವುವು ನೀರು ನಿಲ್ಲುವಂಥ ಪ್ರದೇಶಕ್ಕೆ ಇರಲ್ಲ. ಆದರೂ ನೀರು ನಿಲ್ಲುವಂಥ ಪ್ರದೇಶಕ್ಕೆ ಏನಾರ ನಿಮ್ಮದು ಬಯಲು ಪ್ರದೇಶದಲ್ಲೂ ಸಹ ಇದ್ದಲ್ಲಿ ನೀವು ಬಸಿಗಾಲುವೆಗಳನ್ನು ಮಾಡುವುದು ಸೂಕ್ತ. ಮತ್ತು ನಾನು ಹೇಳಿದ್ದೀನಂತ ನೀವು ಬಿಡಲ್ಲ, ಯಾಕೆಂದರೆ ನಮ್ಮ ಬಯಲು ಪ್ರದೇಶದಲ್ಲೂ ಸಹ ಸಾಧಾರಣವಾಗಿ ಮಳೆ ಆಗೋದ್ರಿಂದ ಇದರ ಅವಶ್ಯಕತೆ ಇರೋಲ್ಲ. ನಿಮ್ಮ ಹೊಲದಲ್ಲಿ ಏನಾದರೂ ನೀರು ನಿಲ್ಲುತ್ತೆ ಅನ್ನೋ ಒಂದು ಸಿಚುವೇಶನ್ ಇದ್ದಲ್ಲಿ ನೀವು ಬಸಿಗಾಲುವೆಗಳನ್ನು ಖಂಡಿತವಾಗಿ ಮಾಡಿ, ಅದು ತುಂಬ ಅಗತ್ಯವಾಗಿ ನಿಮಗೆ ಮಾಡಲೇಬೇಕಾದಂತಹ ಒಂದು ಕಾರ್ಯ ಆಗಿರುತ್ತೆ. ಈ ಮಲೆನಾಡು ಭಾಗದಲ್ಲಿ ಆ ಸೈಡು ನೋಡಿದರೆ ಅವರ ತೋಟದಲ್ಲಿ ನಿಮಗೆ ಬಸಿಗಾಲುವೆಗಳು ಖಂಡಿತವಾಗಿರ್ತವೆ. ಏಕೆಂದರೆ ಈ ಕೊಳೆ ರೋಗ ಏನಿರುತ್ತೆ ಇದನ್ನು ಕಂಟ್ರೋಲ್ ಮಾಡೋದ್ರಿಂದ ನಾವು ಉತ್ತಮವಾದಂತಹ ಒಂದು ಆದಾಯವನ್ನು ಪಡ್ಕೊಳ್ಬೋದು. ಹೀಗೆ ಅಡಿಕೆ ಕೃಷಿಗೆ ನಾವು ಈ ನೀರಿನ ನಿರ್ವಹಣೆ ಒಂದು ಸಹ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ನೀರಿನ ನಿರ್ವಹಣೆಗೆ ಸಂಬಂಧಪಟ್ಟಂತೆ ನಿಮಗೆ ಏನಾರ ಯೂಸ್ಫುಲ್ ಅನಿಸಿದ್ದಲ್ಲಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನು ಆದಷ್ಟು ರೈತರು ಯಾರೆಲ್ಲ ಅಡಿಕೆ ಕೃಷಿ ಮಾಡ್ತಾ ಇರ್ತಾರೆ ಆ ರೈತರಿಗೆ ಇದನ್ನು ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.